एमबी पाटिल को किया पुलिस ने अरेस्ट। आज मंगलोर पहुंचे एमबी पाटिल को एयरपोर्ट में ही पुलिस ने किया अरेस्ट। बताया जा रहा है कि कल एनआरसी और सीएए के खिलाफ मंगलोर में जो हिंसा हुई थी, उस हिंसा में दो लोगों की जान चली जाने पर उनके परिवार वालों से मिलने जा रहे पूर्व गृह मंत्री एमबी पाटिल समेत 6 लोगों को पुलिस ने गिरफ्तार कर लिया है और इस में पूर्व स्पीकर रमेश कुमार भी मौजूद थे। कल पुलिस और आक्रोशित भीड़ में झड़प के चलते पुलिस फायरिंग में 49 साला जलील और 23 साला नौशीन की मौत हो गई थी। क्या अब एनआरसी हो या सीएए की आग कितनों की जान लेगी और क्या सरकार सिर्फ इतना ही कहते रहेगी कि इस बिल से मुसलमानों को डरने की कोई ज़रूरत नहीं? क्या सरकार कोई बीच का रास्ता निकाल कर इस आग को ठंडा करेगी, ये तो आने वाला वक्त ही बताएगा। ಆಮೇಲೆ ಅದಕ್ಕೆ ಆಮೇಲೆ ನಾವು ಜನರಿಗೂ ವಿನಂತಿಯನ್ನು ಮಾಡ್ಕೋತಾ ಇದೀವಿ, ಕಾನೂನು ಕೈಗೆ ತಗೋಬಾರ್ದು, ಅದ್ರ ಜೊತೆಗೆ ನಾವು ಪೊಲೀಸ್ ಇಲಾಖೆಗೂ ಹೇಳಬಯಸ್ತೀವಿ, ತಾವು ದಯವಿಟ್ಟು ನಿನ್ನೆ ಆಗಿದಂಥ ಘಟನೆ ಮರುಕಳಿಸ್ಬಾರ್ದು, ಸಂಯಮದಿಂದ ವರ್ತನೆ ಮಾಡಿ ಅಂತ ಕೂಡ ಅವ್ರಿಗೂ ಕೂಡ ಇದು ಮಾಡೋಕ್ಕೆ ಬಂದಿದ್ದೀವಿ. ಇನ್ನೊಂದು ಭಾಗ ಅದು ತನಿಖೆ ಏನಾಗೋದು ಅಂತ ತನಿಖೆ ಆಗ್ತದೆ. ಇದ್ರ ಜೊತೆಗೆ ಈಗ ನಮ್ಮನ್ನು ಇವರು ಜವಾಬ್ದಾರಿತ ಜನರನ್ನ ಇವತ್ತು ಹೋಗಿ ಭೇಟಿಯಾಗಕ್ಕೆ ಆಸ್ಪತ್ರೆಗೆ ಹೋಗಕ್ಕೆ ಭೇಟಿ ಕೊಡ್ತಿದ್ರೆ ಇದು ಕಾನೂನು ಬಾಹಿರವಾದಂಥ ಇದಾಗ್ತದೆ. ಮತ್ತು ಎಸ್ ಆರ್ ಪಾಟೀಲ್ರನ್ನ ಅಪೋಸಿಷನ್ ಲೀಡರು ನಮ್ಮನ್ನ ಶಾಸಕರ ನಮ್ಮ ಇದು ಮಾಡಿದ್ರೆ ನಮ್ಮ ಪ್ರಿವಿಲೇಜ್ ಕೂಡ ಮಟ್ಟಕ್ಕೆ ಕರೆಸಿದಂಗೆ ಆಗ್ತದೆ. ನಾಳೆ ಇದು ಭಾಳ ಗಂಭೀರ ಪರಿಣಾಮವನ್ನು ತಿಳಿಸುವಂಥದ್ದೆ. ಇವತ್ತು ನಾವು ಬಂದಿರುವಂಥದ್ದು ಸ್ವಂತಾನ ಹೇಳೋಕ್ಕೆ ಕುಟುಂಬಗಳ ಜನರಿಗೆ, ಅವರ ಕುಟುಂಬ ವರ್ಗದವರಿಗೆ ಮತ್ತು ಎಲ್ಲರಿಗೂ ವಿನಂತಿಯನ್ನು ಕುಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ನಾವಿಲ್ಲೇನು ಕರ್ಫ್ಯೂ ಇದ್ರೆ ನಾವು ಎಲ್ಲರೂ 6 ಜನ ಒಟ್ಟಿಗೆ ಹೋಗ್ಬೇಕಂತೇನಿಲ್ಲ. ನಾವು ಒಬ್ಬರು ಇಬ್ಬರು ಕೂಡಿ ನಾವು ತಿಳಿಸಿ ಹೋಗಿ ನಾವು ಭೇಟಿಯಾಗಕ್ಕೆ ನಮಗೆ ಹಕ್ಕಿದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಅವ್ರಿಗೆ ಅವರ ಆರೋಗ್ಯದ ಮಧ್ಯನೂ ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಬರಲಿಕ್ಕೆ ಇವತ್ತೊಂದು ಸಹ ಇದು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಅವರ ನೋಡ್ತಾ ಇದೀವಿ ರಮೇಶ್ ಕುಮಾರ್ ಅವರಿಗೆ ಫುಲ್ ಪಿತ್ತನೆ ತೆಗೆರಿದೆ. ಪೊಲೀಸರು ಬಂದು ಅಡ್ಡ ಹಾಕಿ ಅವ್ರನ್ನ ವಾಪಸ್ ಕಳಿಸಿದ್ದಕ್ಕೆ ಕಿರುಚಾಡ್ತಿದ್ದಾರೆ ರಮೇಶ್ ಕುಮಾರ್. ಕಾಂಗ್ರೆಸ್ ನಾಯಕರು ರಮೇಶ್ ಕುಮಾರ್, ಐವನ್ ಡಿಸೋಜಾ, ಆಮೇಲೆ ಅಲ್ಲಿ ನೋಡ್ತಾ ಇದೀವಿ ನಾವು ಸಾಕಷ್ಟು ಕಾಂಗ್ರೆಸ್ ನಾಯಕರು ಇದ್ದಾರೆ. कैमरामैन सुहेल के साथ मैं शकील बागमारे, 4 TV न्यूज़ कर्नाटक से।